ಬೇಸಿಗೆ ಕಾಲದಲ್ಲಿ ಸ್ಕಿನ್ ಕೇರ್ ಮಾಡೋದು ಹೇಗೆ ಅನ್ನೋದು ಎಲ್ಲ ಮಹಿಳೆಯರಿಗೂ ತಲೆನೋವಿನ ವಿಚಾರ. ಯಾವುದು ಸ್ಕಿನ್ಗೆ ಸೂಕ್ತ, ಯಾವುದನ್ನ ಫಾಲೋ ಮಾಡಿದರೆ ಸ್ಕಿನ್ ಟೋನನ್ನ ಕಾಪಾಡಿಕೊಳ್ಳಬಹುದು ಎಂಬ ಸಾಕಷ್ಟು ಗೊಂದಲಗಳಿಗೆ ಇಂದಿನ ಸಿರಿ ಸಖಿ ಉತ್ತರ ನೀಡ್ತಾರೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸಮ್ಮರ್ ಟೈಮ್ ಇದು, ತುಂಬಾ ಬಿಸಿಲು ಕಾಲ, ಸ್ಕಿನ್ನ ಹೇಗೆ ನೋಡ್ಕೋಬೇಕು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸಮ್ಮರ್ ಟೈಮಲ್ಲಿ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನೀವು ತುಂಬ ಹೈಡ್ರೇಟ್ ಮಾಡ್ಕೋಬೇಕು ನಿಮ್ಮ ಬಾಡಿನ. ಹೈಡ್ರೇಟ್ ಅಂದರೆ ಲಿಕ್ವಿಡ್ ಜ್ಯೂಸಸ್ ಮತ್ತು ನೀರು, ಟೆಂಡರ್ ಕೋಕೋನಟ್ ವಾಟರ್, ಬಟರ್ ಮಿಲ್ಕ್, ನೀವು ಎಷ್ಟು ಜಾಸ್ತಿ ಕುಡಿದ್ರೆ ನಿಮ್ಗೆ ಅಷ್ಟು ನಿಮಗೆ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ, ಆಮೇಲೆ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸಮ್ಮರ್ ಟೈಮಲ್ಲಿ ನಮಗೆ ಫ್ರಿಜ್ ನೀರು ಕುಡಿಯಬೇಕು, ಕೋಲ್ಡ್ ವಾಟರ್ ಕುಡಿಬೇಕು, ಕೋಲ್ಡ್ ಡ್ರಿಂಕ್ಸ್ ಕುಡಿಬೇಕು ತುಂಬ ಆಸೆ ಆಗುತ್ತೆ. ಬಟ್ ನೀವು ಎಷ್ಟು ಅವಾಯ್ಡ್ ಮಾಡಿದರೆ ನಿಮ್ಗೆ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ನೀವು ವಾರ್ಮ್ ವಾಟರ್ ಕುಡೀರಿ ಇಲ್ಲಾಂದರೆ ಹಾಟ್ ವಾಟರ್ ಕುಡೀರಿ, ಅಷ್ಟು ನಿಮಗೆ ಬೆನಿಫಿಟ್ ಬರುತ್ತೆ. ನಿಮಗೆ ಸನ್ಸ್ಕ್ರೀನ್ ಬಿಟ್ಟು ನೀವು ಮನೆ ಆಚೆ ಹೋಗಲೇಬಾರ್ದು. ಸನ್ಸ್ಕ್ರೀನ್ ಹಾಕುವಾಗ ಅದಕ್ಕೆ ಮುಂಚೆ ನೀವು ಕ್ಲೆನ್ಸಿಂಗ್, ಟೋನಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಸ್ಟೆಪ್ ಮಾಡಲೇಬೇಕು. ಮಾಡಿದ ಮೇಲೆ ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಹಾಕಿದ ಮೇಲೆ ನೀವು ಬೇಕಾದರೆ ಏನು ಮೇಕಪ್ಪು ಇಲ್ಲಾಂದರೆ BB ಕ್ರೀಮೋ ಇಲ್ಲಾಂದರೆ CC ಕ್ರೀಮ್ ಹಚ್ಬೋದು. ಸನ್ಸ್ಕ್ರೀನಿಂದ ಏನಾಗುತ್ತೆ, ನಿಮಗೆ ಸನ್ ಪ್ರೊಟೆಕ್ಷನ್ ಬರುತ್ತೆ. ಸನ್ ಪ್ರೊಟೆಕ್ಷನಿಂದ ನಿಮಗೆ ಟ್ಯಾನಿಂಗ್ ಸನ್ ಟ್ಯಾನ್ ಆಗೋದಿಲ್ಲ. ಪ್ಲಸ್ ಮೋರ್ ಬೆನಿಫಿಟ್ಸ್ ಬೇಕು ಅಂದರೆ ನಿಮಗೆ UV ಪ್ರೊಟೆಕ್ಷನ್ ಇರುತ್ತೆ, UV ರೇಸಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಅದೆಲ್ಲ ಬೇರೆ ಪ್ರಾಬ್ಲಮ್ಸು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ನಿಮಗೆ ಸನ್ ಟ್ಯಾನ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸ್ಕಿನ್ ಕೇರಲ್ಲಿ ನೀವು ಮನೆಯಲ್ಲೇ ತುಂಬ ರೆಮಿಡೀಸ್ ಮನೆಯಲ್ಲೇ ಮಾಡ್ಬೋದು. ಕಿಚನ್ ರೆಮಿಡೀಸ್ ಇರುತ್ತೆ, ಎಲ್ಲರ ಮನೆಯಲ್ಲಿ ಬೇಸನ್ ಮತ್ತು ಹಾಲು, ಕರ್ಡ್ ಇರುತ್ತೆ, ಹನಿ ಇರುತ್ತೆ, ಲೈಮ್ ಇರುತ್ತೆ. ಇದರಲ್ಲಿ ನೀವು ಒಂದು ಪೇಸ್ಟ್ ಹಾಕ್ಕೊಂಡು ನೀವು ಮುಖದ ಮೇಲೆ ಹಚ್ಚಿದ್ರೆ ನಿಮಗೆ ಸ್ಕಿನ್ ಗ್ಲೋನೂ ಆಗುತ್ತೆ, ಪ್ಲಸ್ ಸನ್ ಟ್ಯಾನ್ ಏನಾದರೂ ನಿಮಗೆ ಸನ್ ಟ್ಯಾನಿಂಗ್ ಡಾರ್ಕ್ನಿಂಗ್ ಇದ್ದರೆ ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಮ್ಮರಲ್ಲಿ ಫೇಸ್ ವಾಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಇವಾಗ ಫೇಸ್ ನೀವು ಎಷ್ಟು ಸಲ ವಾಶ್ ಮಾಡಿದ್ರೆ ನಿಮ್ಗೆ ಅಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬಟ್ ಮಿನಿಮಮ್ 3 ಟೈಮ್ಸ್ ನೀವು ಫೇಸ್ ವಾಶ್ ಮಾಡಲೇಬೇಕು. ಆ್ಯಂಡ್ ಫೇಸ್ ವಾಶ್ ಮಾಡುವಾಗ ಸೋಪ್ 100% ನೀವು ಯೂಸ್ ಮಾಡಬಾರ್ದು. ಫೇಸ್ ವಾಶ್ ಯೂಸ್ ಮಾಡಿ, ನಿಮಗೆ ಅದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಫೇಸ್ ವಾಶ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಬಂದು ಟೋನಿಂಗ್ ಅಂತ ಹೇಳ್ತೀವಿ. ಟೋನರ್ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ನಿಮ್ಮ ಟೈಪ್ ಸ್ಕಿನ್ ಟೈಪ್ಗೆ ನೀವು ಟೋನರ್ ತಗೋಬೋದು. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಅದಕ್ಕೆ ಸೂಟಬಲ್ ಥರ ನೀವು ಟೋನರ್ ತಗೋಬೋದು, ಇಲ್ಲಾಂದರೆ ಡ್ರೈ ಸ್ಕಿನ್ ಇದ್ದರೆ ಅದಕ್ಕೆ ಸೂಟಬಲ್ ಆಗಿ ಟೋನರ್ ನೀವು ಹಾಕ್ಬೋದು. ಟೋನರಿಂದ ಏನಾಗುತ್ತೆ, ನಾವು ಫೇಸ್ ವಾಶ್ ಮಾಡಿದಾಗ ನಮ್ಮ ಸ್ಕಿನ್ ಪೋರ್ಸ್ ಓಪನ್ ಆಗುತ್ತೆ, ಅದಕ್ಕೆ ಕ್ಲೋಸ್ ಮಾಡೋಕ್ಕೆ ಟೋನರಿಂದ ನಮಗೆ ಹೆಲ್ಪ್ ಸಿಗುತ್ತೆ. ಸೊ ಟೋನಿಂಗ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಫ್ಟರ್ ಕ್ಲೆನ್ಸಿಂಗ್. ಆಫ್ಟರ್ ಟೋನಿಂಗ್ ನೀವು 3rd ಸ್ಟೆಪ್ ಬಂದು ಮಾಯಿಶ್ಚರೈಸಿಂಗ್ ಅಂತ ಹೇಳ್ತೀವಿ. ನೀವು ಸ್ಕಿನ್ ಡ್ರೈ ಇರಲಿ ಇಲ್ಲಾಂದರೆ ಆಯಿಲಿ ಇರಲಿ, ಮಾಯಿಶ್ಚರೈಸಿಂಗ್ ನೀವು ಮಾಡಲೇಬೇಕು. ಇವಾಗ ನಿಮ್ಮ ಸ್ಕಿನ್ ಡ್ರೈ ಇದ್ದರೆ ನೀವು ಸ್ವಲ್ಪ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ನಿಮ್ಮದು ಸ್ಕಿನ್ ಆಯಿಲಿ ಇದ್ದರೆ ಸ್ಕಿನ್ ಲೋಷನ್ ಬರುತ್ತೆ, ಮಾಯಿಶ್ಚರೈಸಿಂಗ್ ಲೋಷನ್ ಸಿಗುತ್ತೆ ಮಾರ್ಕೆಟಲ್ಲಿ, ನೀವು ಅದು ಯೂಸ್ ಮಾಡ್ಬೋದು. ಸೊ ನೀವು ಯಾವ ಥರ ಸ್ಕಿನ್ ಇದ್ರೇನೋ, ನಿಮಗೆ ಆಯಿಲಿ ಇದ್ದರೆ ಸ್ಕಿನ್ನು, ಕಾಂಬಿನೇಷನ್ ಇಲ್ಲ ಅಂದರೆ ಡ್ರೈ ಇಲ್ಲ ಅಂದರೆ ನಾರ್ಮಲ್ ಸ್ಕಿನ್ ಇರಲಿ, ನೀವು ಮಾಯಿಶ್ಚರೈಸಿಂಗ್ ಸ್ಟೆಪ್ ಮಾಡಲೇಬೇಕು. ಆ್ಯಂಡ್ ಆಫ್ಟರ್ ಮಾಯಿಶ್ಚರೈಸಿಂಗ್ ಅಫ್ಕೋರ್ಸ್ ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು, ಎಲ್ಲರೂ ಈ ಸ್ಟೆಪ್ನ ಮಿಸ್ ಮಾಡ್ತಾರೆ. ಇವಾಗ ಸನ್ಸ್ಕ್ರೀನ್ ಬಂದು ನೀವು ಜನ ಯೋಚನೆ ಮಾಡ್ತಾರೆ ಈ ಥರ ನಾನು ಆಚೆ ಹೋದ್ರೇ ನಾನು ಸನ್ಸ್ಕ್ರೀನ್ ಹಾಕಬೇಕು ಅಂತ, ಅದು ತಪ್ಪು. ಆ್ಯಕ್ಚುಲಿ ಇವಾಗ ನೀವು ಮನೆಯಲ್ಲೇ ಕೂತ್ಕೊಂಡ್ರೆ ಕೂಡ ಸನ್ರೈಸ್ ಮನೆ ಒಳಗಡೆನೇ ಬರುತ್ತೆ. ಸೊ ನಿಮಗೆ ಅದಕ್ಕೆ ಪ್ರೊಟೆಕ್ಷನ್ ಬೇಕೇ ಬೇಕು. ಸೊ ನೀವು ಮನೇಲಿರಲಿ ಇಲ್ಲಾಂದರೆ ಆಚೆಗಡೆ ಹೋಗಲಿ ನೀವು ಸನ್ಸ್ಕ್ರೀನ್ ಹಾಕಲೇಬೇಕು. ತುಂಬ ಸನ್ ಟ್ಯಾನ್ ಇದ್ದರೆ ಅದರಲ್ಲಿ ನೀವು ಸ್ವಲ್ಪ ಕ್ಯೂಕಂಬರ್ ಜ್ಯೂಸ್ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು, ನೀವು ಅದರಿಂದ ಸನ್ ಟ್ಯಾನ್ ರಿಮೂವ್ ಆಗಿಬಿಡುತ್ತೆ. ನಾನು ಇವಾಗ ಹೇಳಿರೋ ಟಿಪ್ಸ್ ನೀವು ಫಾಲೋ ಮಾಡಿದರೆ ನೀವು ನಿಮಗೆ ಲೈಫ್ ಲಾಂಗ್ ನಿಮಗೆ ಬೆನಿಫಿಟ್ ಸಿಗುತ್ತೆ. ನಾಟ್ ಓನ್ಲಿ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಮತ್ತು ಫ್ರೆಶ್ ಆಗಿ ಕಾಣಿಸುತ್ತೆ, ಬಟ್ ಆಲ್ಸೋ ಯು ವಿಲ್ ಗೆಟ್ ಆ್ಯಂಟಿ ಏಜಿಂಗ್ ಬೆನಿಫಿಟ್ಸ್ ಸಿಗುತ್ತೆ ಲಾಂಗ್ ಟರ್ಮಲ್ಲಿ. ಇದರೆಲ್ಲ ತುಂಬ ಸಿಂಪಲ್ ಟಿಪ್ಸ್ ಇದು. ಆ್ಯಕ್ಚುಲಿ ಮನೆಯಲ್ಲೇ ಮಾಡೋ ಥರ ಇಂಗ್ರೀಡಿಯೆಂಟ್ಸ್ ನೀವು ಮಿಕ್ಸ್ ಮಾಡಿ ಹಚ್ಬೋದು, ಪ್ಲಸ್ ಸ್ಕಿನ್ ಟೋನಿಂಗ್, ಮಾಯಿಶ್ಚರೈಸಿಂಗ್ ಮತ್ತು ಸನ್ಸ್ಕ್ರೀನ್ ಅದು ಹಚ್ಚಿದ್ರೆ ನಿಮಗೆ ಹಾರ್ಡ್ಲಿ ಇನ್ ಅ ಡೇ ನಿಮಗೆ 3-4 ಮಿನಿಟ್ಸ್ ಅಷ್ಟೇ ನೀವು ಸ್ಪೆಂಡ್ ಮಾಡಬೇಕು ನಿಮ್ಮ ತ್ವಚೆಗೆ.
ಯಾವ್ಯಾವ ನಿಯಮಗಳನ್ನ ಪಾಲಿಸಿದರೆ ಚರ್ಮದ ಕಾಂತಿಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಮುಖ ಸುಂದರವಾಗಿ ಕಾಣಿಸುತ್ತೆ ಅನ್ನೋದು ನಿಮಗೀಗ ತಿಳಿದಿದೆ ಅಲ್ವಾ? ನೀವು ಸಹ ಈ ರೂಲ್ಸ್ಗಳನ್ನ ಫಾಲೋ ಮಾಡಿ ನೋಡಿ.